ರಾಬರ್ಟ್ ಓಪನ್ಹೈಮರ್ ಮೊದಲ ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ವಿವರಿಸೋಕೆ ಇದನ್ನ ಬಳಸಿದರು. ಆಕಾಶದಲ್ಲಿ ಸಾವಿರ ಸೂರ್ಯ ಸ್ಫೋಟಗೊಂಡಾಗ ನಾನು ಮೃತ್ಯುವಾಗಿ ಬರ್ತೀನಿ. ಭಗವದ್ಗೀತೆಯಿಂದ ಈ ಸಾಲುಗಳನ್ನು ಅವರು ತಗೊಂಡಿದ್ದರು. ಮಹಾಭಾರತ ಮತ್ತು ರಾಮಾಯಣದಲ್ಲಿ ಅಸ್ತ್ರಗಳ ವಿಸ್ತಾರವಾದ ವಿವರಣೆಯನ್ನು ನೋಡಬಹುದು. ಅದು ಇಂದಿನ ಆಧುನಿಕ ಶಸ್ತ್ರಗಳನ್ನು ಹೋಲುತ್ತೆ. ನೀವು ಇಡೀ ಬ್ರಹ್ಮಾಂಡನೇ ಪರಿಶೋಧಿಸಬಹುದು, ಎಲ್ಲವನ್ನು ತಿಳ್ಕೋಬಹುದು. ಇಂದಿನ ವಿಜ್ಞಾನವನ್ನು ನಾವೀಗ ನೋಡಿದರೆ ಅವು ವಿವರಣೆಗಳಿಂದ ತುಂಬಿ ಹೋಗಿವೆ. ಆದರೆ ಎಂದಿಗೂ ಕೂಡ ಅದು ಸೃಷ್ಟಿಯ ಮೂಲಭೂತ ಅಂಶಗಳನ್ನು ಯಾವ ರೀತಿಯಲ್ಲೂ ಪರಿಗಣಿಸ್ತಿಲ್ಲ. ಈಗಾಗಲೇ ಏನಿದೆಯೋ ಅದರ ವಿವರಣೆಗಳಿವೆ, ಮತ್ತು ಆ ವಿವರಣೆಗಳು ಪ್ರತಿ 5 ವರ್ಷಗಳಿಗೆ ಬದಲಾಗ್ತಿರುತ್ತೆ. ಮತ್ತು ಹೊಸ ಹೊಸ ಜನರು ನೊಬೆಲ್ ಪ್ರೈಸ್ ಪಡ್ಕೊಳ್ತಾರೆ. ನಾನು ಇಡೀ ವಿಜ್ಞಾನನ ಅಪಹಾಸ್ಯ ಮಾಡ್ತಿಲ್ಲ, ಅದೊಂದು ಅದ್ಭುತ ಪರಿಶೋಧನೆ, ಆ ಬಗ್ಗೆ ಎರಡು ಮಾತಿಲ್ಲ. ಇಂದು ಜಗತ್ತಿನ ಮಹಾನ್ ವಿಜ್ಞಾನಿಗಳು ಇದು ಸರಿಯಾದ ಕ್ರಮವಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಅವರೀಗ ಬಹಿರಂಗವಾಗಿ ನಮಗೆ ಗೊತ್ತಿಲ್ಲ ಅನ್ನೋದಷ್ಟೇ ಅಲ್ಲದೆ ಯಾವತ್ತೂ ಗೊತ್ತಾಗಲ್ಲ ಅಂತಿದ್ದಾರೆ. ಆದರೆ ಸೃಷ್ಟಿಯ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಳ್ಳೋದೇ ಮಾನವತೆಗೆ ಅಗಾಧವಾದ ಪ್ರಯೋಜನಗಳನ್ನು ತಂದುಕೊಡುತ್ತೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಒಂದು ಪೀಳಿಗೆಗೆ ಲಾಭಕಾರಿಯಾಗಿದ್ದು ಮುಂದಿನ ಪೀಳಿಗೆಗೆ ವಿನಾಶಕಾರಿಯಾಗಬಹುದು. ಇವೆಲ್ಲ ಕ್ಷಣಿಕ ಲಾಭಗಳು. ಪುರಾಣಗಳಲ್ಲಿ ನೀವು ನೋಡಬಹುದು, ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿ ಬರುತ್ತವೆ. ಅದರಲ್ಲಿ ಅಸ್ತ್ರಗಳ ವಿಸ್ತಾರವಾದ ವಿವರಣೆಯನ್ನು ನೋಡಬಹುದು. ಅವು ಇಂದಿನ ಆಧುನಿಕ ಶಸ್ತ್ರಗಳನ್ನು ಹೋಲುತ್ತವೆ. ಹಿಂದೆಂದೂ ಇಲ್ಲದ ಏನನ್ನೋ, ಅದರ ಪರಿಕಲ್ಪನೆ ಇಲ್ಲದ ಏನನ್ನೋ ಇವರು ಕೆಲವು 100 ವರ್ಷಗಳ ಹಿಂದೆ ಮಾಡಿಲ್ಲ. ನಿಮಗೆ ಆಶ್ಚರ್ಯ ಆಗಬಹುದು, ಆಧುನಿಕ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಪಿತಾಮಹ ಅಂತ ಪರಿಗಣಿಸೋ ರಾಬರ್ಟ್ ಓಪನ್ಹೈಮರ್ US ಲಾಸ್ ಅಲಾಮೋಸ್ನಲ್ಲಿ ಮೊಟ್ಟ ಮೊದಲ ನ್ಯೂಕ್ಲಿಯರ್ ಅಸ್ತ್ರನ ಪರೀಕ್ಷಿಸಿದಾಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಕೆಲವು ಸಾಲುಗಳನ್ನು ಬಳಸಿದ. ಕೃಷ್ಣ ಗೀತೆಯನ್ನು ಬೋಧಿಸುವಾಗ ಹೇಳ್ತಾನೆ, ಆಕಾಶದಲ್ಲಿ 1,000 ಸೂರ್ಯ ಸ್ಫೋಟಗೊಂಡಾಗ ನಾನು ಮೃತ್ಯುವಾಗಿ ಬಂದು ಜಗತ್ತನ್ನೇ ಕಂಪಿಸುವಂತೆ ಮಾಡುವೆ. ಈ ಸಾಲುಗಳನ್ನು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಡೆದ ಮೊಟ್ಟ ಮೊದಲ ನ್ಯೂಕ್ಲಿಯರ್ ಟೆಸ್ಟ್ನ ವಿವರಣೆಯಾಗಿ ಆತ ಬಳಸಿದ. ಯಾಕಂದರೆ 5,000 ವರ್ಷಗಳ ಹಿಂದೆಯೇ ಇದನ್ನು ಹೇಳಲಾಗಿತ್ತು, ಕೃಷ್ಣ ಹೇಳಿದ್ದ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಭೌತಿಕ ವಿಜ್ಞಾನದ ಈ ಅಂಶಗಳನ್ನೆಲ್ಲ ಪರಿಶೋಧಿಸಿ ನಂತರ ತಿರಸ್ಕರಿಸಲಾಗಿದೆ, ಮಾನವತೆಗೆ ಇದು ಸರಿಯಾದ್ದಲ್ಲ ಅಂತ. ನೀವು ಈ ಹಾದಿಲಿ ಹೋದರೆ ಇದು ವಿನಾಶದ ಹಾದಿ, ಇದು ಸರಿದಾರಿಯಲ್ಲ. ಅದರಿಂದಲೇ ಎಲ್ಲಾನು ಆಧ್ಯಾತ್ಮದ ಆಯಾಮದೆಡೆಗೆ ತಿರುಗಿಸಿದ್ರು. ಅಲ್ಲಿ ಮನುಷ್ಯ ಅಸೀಮವಾಗಿ ವಿಸ್ತರಿಸಿ ಪರಿಶೋಧಿಸಬಹುದು, ಯಾವುದೇ ಹಾನಿ ಉಂಟು ಮಾಡದೆ. ಸುತ್ತಲಿನ ಯಾವುದಕ್ಕೂ, ಯಾವ ಜೀವಕ್ಕೂ ತೊಂದರೆ ಕೊಡದೆ ಇಡೀ ಬ್ರಹ್ಮಾಂಡವನ್ನು ಪರಿಶೋಧಿಸಬಹುದು, ಎಲ್ಲವನ್ನೂ ತಿಳ್ಕೋಬಹುದು. ಮನುಷ್ಯರ ಮೂಲಭೂತ ಹಂಬಲಿಕೆ ಏನಂದರೆ ವಿಸ್ತರಿಸೋದು. ಅದನ್ನ ಹೇಗೆ ಸಾಧಿಸ್ತಾರೆ ಅನ್ನೋದಷ್ಟೇ ಪ್ರಶ್ನೆ. ಆಕ್ರಮಣದಿಂದಲ ಅಥವಾ ಒಳಗೂಡಿಸಿಕೊಳ್ಳೋದ್ರಿಂದಲ, ಯಾವ ರೀತಿಯಲ್ಲಿ ಅನ್ನೋದಷ್ಟೇ ಪ್ರಶ್ನೆ. ಆದರೆ ಇಲ್ಲಿ ಮನುಷ್ಯರನ್ನು ವಿಸ್ತರಿಸದೇ ಇರಿಸೋಕ್ಕಾಗಲ್ಲ. ಹಾಗಾಗಿ ಆಧ್ಯಾತ್ಮದ ಆಯಾಮಗಳ ಬಗ್ಗೆ ಮಾತಾಡುವಾಗ ನಾವು ಹೇಳ್ತಿರೋದು, ಜೀವನಾನ ಸಂಪೂರ್ಣವಾಗಿ ಬೇರೆಯೇ ದಿಕ್ಕಿನಲ್ಲಿ ಮತ್ತು ಬೇರೆಯೇ ಆಯಾಮದಲ್ಲಿ ನೋಡ್ತಾ ಪರಿಶೋಧಿಸೋ ಬಗ್ಗೆ. ಇದಕ್ಕೆ ಒಂದು ಮಟ್ಟದ ಜೀವನದಲ್ಲಿ ಏನೆಲ್ಲ ಮಾಡಿದ್ದೀರೋ ಅದನ್ನೆಲ್ಲ ಅಲ್ಲಗಳೆಯಬೇಕು. ನಾನೀಗ ನಿಮ್ಮ ಜೀವನ ಅಂದರೆ ತಕ್ಷಣ ನೀವು ವೃತ್ತಿ, ಉದ್ಯಮ, ಕುಟುಂಬ, ಗಂಡ, ಹೆಂಡತಿ, ಮಕ್ಕಳು, ಸ್ನೇಹಿತರು,
ಇತ್ಯಾದಿಗಳ ಬಗ್ಗೆ ಯೋಚಿಸ್ತೀರಿ ಅಲ್ವಾ? ಕೆಲವೇ ಜನರು, ಕೆಲವೇ ಕೆಲವರು ನಾನು ನಿಮ್ಮ ತಲೆಗೆ ಗನ್ನಿಟ್ಟು ನಿಮ್ಮ ಜೀವನ ಅಂದರೆ ಆಗ ಜೀವನ ಏನು ಅಂತ ಗೊತ್ತಾಗುತ್ತೆ. ಇದು ಪಾರ್ಟಿ ಅಲ್ಲ, ಇದು ವೃತ್ತಿ ಅಲ್ಲ, ಹಣ ಅಲ್ಲ, ಮನೆ ಅಲ್ಲ, ಮಕ್ಕಳಲ್ಲ, ಅದು ಇದು ಅಲ್ಲ, ಜೀವನ ಅಂದರೆ ಇದು. ನಿಮ್ಮ ಜೀವನನ ಆಗಿಸ್ತಿರೋದು ಸರಿಯಾದ ಸಮಯಕ್ಕೆ ಬರೋ ರೈಲಲ್ಲ, ಸರಿಯಾದ ಸಮಯಕ್ಕೆ ಹೊರಡೋ ವಿಮಾನ ಅಲ್ಲ, ನಿಮ್ಮ ಫೋನ್ ಅಲ್ಲ, ಮತ್ಯಾವುದೋ ಸಂಗತಿಗಳಲ್ಲ, ಹಣ ಹೆಚ್ಚಿಸ್ಕೊಳ್ಳೋದಲ್ಲ, ಇಲ್ಲ, ಜೀವನ ಆಗೋ ಹಾಗೆ ಮಾಡ್ತಿರೋದು ಮಣ್ಣು, ಮಳೆ, ತಂಗಾಳಿ, ಪರ್ವತ, ಮರ ಮತ್ತು ಇಲ್ಲಿ ಮಿಡಿತಿರೋದು, ತುಡಿತಿರೋದು, ದೇಹದ ಪ್ರತಿ ಅಣುವು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಇವೆಲ್ಲದರ ಹಿಂದಿರೋ ಜ್ಞಾನ. If we want to explore something else, then we have to rejig ourselves a little bit. ಬೇರೆನನ್ನು ಪರಿಶೋಧಿಸಬೇಕಂದ್ರೆ ನಾವು ನಮ್ಮನ್ನು ಸ್ವಲ್ಪ ಮರುಹೊಂದಿಸಿಕೊಳ್ಳಬೇಕು. ಮರುಹೊಂದಿಸೋದು ಅಂದರೆ ತಮಾಷೆ ವಿಷಯ ಅಲ್ಲ. ಈಗ ನೀವಿದನ್ನು ಅರ್ಥ ಮಾಡ್ಕೊಳ್ಳಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಹಂಬಲಿಸ್ತಿರೋ ಒಂದೇ ಒಂದು ಸಂಗತಿ ಅಂದರೆ ಈಗ ಹೇಗಿದ್ದೀರೋ ಅದಕ್ಕಿಂತ ಉತ್ತಮ ಸ್ಥಿತಿ ಪಡೆಯೋದು. ನಿಮ್ಮ ಗ್ರಹಿಕೆಯನ್ನು ವರ್ಧಿಸದ ಹೊರತು ನೀವು ಈಗ ಹೇಗಿದ್ದೀರೋ ಅದಕ್ಕಿಂತ ಉತ್ತಮ ಆಗಕ್ಕೆ ಸಾಧ್ಯವಿಲ್ಲ. ಹಣವನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ನಿಮ್ಮ ಸ್ಥಿತಿ ಹೆಚ್ಚಾಗಲ್ಲ, ಅದು ಬೇರೆಯವರ ಜೊತೆಗಿನ ಹೋಲಿಕೆ ಅಷ್ಟೇ. ಎಲ್ಲರೂ ನಿಮಗಿಂತ ಸ್ವಲ್ಪ ಬಡವರಾಗಿದ್ದ ಹೊರತು ಕೋಟಿಗಟ್ಟಲೆ ಹಣ ಇದ್ದರೂ ಚೆನ್ನಾಗಿ ಅನಿಸಲ್ಲ, ಹೌದಾ ಅಲ್ವಾ? ಎಲ್ಲರ ಹತ್ರ 10,000 ಕೋಟಿ ಇದ್ದು ನಿಮ್ಮ ಹತ್ರ ಕೇವಲ 100 ಕೋಟಿ ಇದ್ರೆ ಖುಷಿಯಾಗಿರ್ತೀರಾ? ಕೋಟಿಗಟ್ಟಲೆ ಹಣ ಏನು ಮಾಡಲ್ಲ, ಅದು ಕೇವಲ ಸಾಮಾಜಿಕ ಹೋಲಿಕೆಗಳಷ್ಟೇ. ಸಾಧಿಸಿದ್ದೀರಿ ಅಂತ ನೀವು ಏನನ್ನೇ ಅಂದುಕೊಂಡ್ರು ಅಥವಾ ನಂಬಿದ್ರು ಅದು ಅರ್ಥಪೂರ್ಣ ಅನ್ನಿಸಲ್ಲ. ದುರದೃಷ್ಟವಶಾತ್ ಯಾರೋ ನಿಮಗಿಂತ ಕೆಳಗೆ ಇದ್ದ ಹೊರತು ಇದನ್ನು ನೋಡಿ, ಹೌದಾ ಅಲ್ವಾ? ಮುಖ್ಯವಾಗೋ ಏಕೈಕ ಸಂಗತಿ ಅಂದರೆ ನಿಮ್ಮ ಗ್ರಹಿಕೆ ವರ್ಧಿಸಿ ನೀವು ನಿನ್ನೆ ಅನುಭವಿಸಿದ್ದಕ್ಕಿಂತ ಜೀವನವನ್ನು ಹೆಚ್ಚಾಗಿ ಅನುಭವಿಸೋದು. ಇದಕ್ಕೆ ನಿಮಗೆ ಯಾರದ್ದೇ ಹೋಲಿಕೆ ಬೇಡ. ಬೇರೆಯವರು ಹೇಗೆ ಅನುಭವಿಸ್ತಿದ್ದಾರೆ ಅನುಭವಿಸ್ತಿಲ್ಲ ಅನ್ನೋದು ಒಂದು ಸಮಸ್ಯೆನೂ ಅಲ್ಲ. ನೀವು ನಿನ್ನೆ ಅನುಭವಿಸಿದ್ದಕ್ಕಿಂತ ಹೆಚ್ಚಿನದನ್ನು ಇವತ್ತು ಅನುಭವಿಸ್ತಿದ್ರೆ ಈ ದಿನ ಧನ್ಯತೆಯ ದಿನ, ಸಾರ್ಥಕ ದಿನ. ಎಲ್ಲದಕ್ಕೂ ಮಿಗಿಲಾಗಿ ಕೇವಲ ಇದು ಮಾತ್ರ ಮನುಷ್ಯನನ್ನು ತೃಪ್ತಿಗೊಳಿಸೋದು, ಬೇರೇನೂ ಅಲ್ಲ.